ಹೆಲ್ತ್ ಚೆನ್ನಾಗೇ ಇದೆ ನಂದು, ಬಟ್ ಸ್ಕಿನ್ ಹೆಲ್ತ್ ಇತ್ತೀಚೆಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಮೇನ್ ಹೈಲೈಟ್ ಯಾವುದು ಗೊತ್ತಾ? ಸಾಸಿವೆ ಎಣ್ಣೆ. ಒಳ್ಳೆ ರಿವ್ಯೂ ಇದೆ ಅಂಡ್ ಬ್ಯಾಡ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಸದ್ಯಕ್ಕೆ ಬನಾನಾ ಇದೆ, ಅದೇ ನಮಗೆ ಫುಡ್. ಅಮೆಜಾನಿಂದ ಒಂದು ಪ್ರಾಡಕ್ಟು ಆರ್ಡರ್ ಮಾಡಿದೆ, ಅದು ಇವತ್ತು ಬಂದಿದೆ. ಇದನ್ನು ಅನ್ಪ್ಯಾಕ್ ಮಾಡೋಣ. ಎರಡು ಬಾಟಲ್ಸು ಕುಂಕುಮಾದಿ ತೈಲಂ, ಔರ ವೇದಿಕ್ ಅಂತ ಕಂಪನಿ ಇದು. ಸೊ ಈ ಕಂಪನಿದು ಎರಡು ಬಾಟಲ್ಸ್ ತರಿಸಿದ್ದೀನಿ. ಒಂದು ಬಾಟಲಿಗೆ, ಒಂದು ಬಾಟಲಿಗೆ ಎಷ್ಟಾಗುತ್ತೆ ಗೊತ್ತಾ? ಇದು ಎರಡಕ್ಕೂ ಸೇರಿಸಿ ಹೇಳ್ಬಿಡ್ತೀನಿ. ಇಲ್ಲಿದೆಪ್ಪ, ಒಂದು ಬಾಟಲ್ ತೊಗೊಂಡ್ರೆ 350 ರೂಪಾಯಿ, ನಾನು ಎರಡು ತೊಗೊಂಡಿದ್ದೀನಿ, ಎರಡಕ್ಕೆ ಸೇರಿಸಿ 627 ಆಗಿದೆ. ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಕ್ಕಿದೆ. ನಾನು ಮುಂಚೆಯಿಂದನೂ ಕುಂಕುಮಾದಿ ತೈಲಂ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿವರೆಗೆ ಯೂಸ್ ಮಾಡಿಲ್ಲ. ಒಂದು ಬಾಟಲ್ ಮಾಡಿದೆ, ಅದ್ಯಾವುದು ಗೊತ್ತಾ? ಇಲ್ಲೊಂದು ಬಾಟಲ್ ಇದೆ ಕುಂಕುಮಾದಿ ತೈಲಂ, ಇದು ಇದೇನು ಅಷ್ಟು ಎಫೆಕ್ಟಿವ್ ಆಗಿಲ್ಲ ಮತ್ತು ತುಂಬ ಕಡಿಮೆ ರೇಟಿಂದು. ನಿಮಗೆ ಗೊತ್ತಿರಬಹುದು ಕುಂಕುಮಾದಿ ತೈಲಮಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಇರೋದು ಕೇಸರ್, ಕೇಸರಿ ಅಂತ ಹೇಳ್ತೀವಲ್ಲ, ಅದು ಇದೇನು ಅಷ್ಟು ಒಳ್ಳೆ ಪ್ರಾಡಕ್ಟ್ ಅಲ್ಲ. ಸೊ ಇದು ಏನಕ್ಕೂ ಯೂಸ್ ಆಗಿಲ್ಲ. ತುಂಬ ರಿಸರ್ಚ್ ಮಾಡಿದೆ ಒಳ್ಳೆ ಕಂಪನಿದು ಕುಂಕುಮಾದಿ ತೈಲಂ ಯಾವುದು ಅಂತ. ತುಂಬ ಜನ ರಿವ್ಯೂ ಕೂಡ ಈ ಆಯಿಲಿಗೆ ಕೊಟ್ಟಿದ್ದಾರೆ. ಸೊ ನಾನೀಗ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಾಮ ಅಂತ ಒಂದು ಬ್ರ್ಯಾಂಡ್ ಇದೆ, ಅದರ ಕುಂಕುಮಾದಿ ತೈಲಂ ಬಗ್ಗೆನೂ ಸ್ವಲ್ಪ ನೋಡಿದೆ. ಅದು ತುಂಬಾ ಕಾಸ್ಟ್ಲಿ, 2400 ಚಿಲ್ಲರೆ. ಅದಕ್ಕೆ ಅಷ್ಟು ಸದ್ಯಕ್ಕೆ ನನ್ನಿಂದ ಆಗಲ್ಲ, ಯಾಕಂದ್ರೆ ನಂಗೆ ತುಂಬ ಕಮಿಟ್ಮೆಂಟ್ಸ್ ಇದೆ ಆ್ಯಂಡ್ ಹೆಲ್ತ್ ಚೆನ್ನಾಗೇ ಇದೆ ನಂದು, ಬಟ್ ಸ್ಕಿನ್ ಹೆಲ್ತು ಇತ್ತೀಚೆಗೆ ತುಂಬ ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ಡಾಟ್ಸು, ಬ್ಲೆಮಿಷಸ್ ಎಲ್ಲ ಆಗಿದೆ. ಓಕೆನಾ, ನೋಡೋಣ ಈ ಆಯಿಲ್ ಹಚ್ಚೋಣ, ಕಡಿಮೆ ಆದರೆ ಆಗಲಿ ಒಳ್ಳೆಯದು. ಇನ್ನೂ ನಮ್ಮ ಹೆಲ್ದಿ ಲೈಫ್ ಸ್ಟೈಲನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಬೇಕು ನಾವು, ಆ ಡಿಸಿಪ್ಲಿನ್ನ ಮೇಂಟೈನ್ ಮಾಡೋಣ ಎಲ್ಲೇ ಹೋದ್ರೂ. ಓಕೆನಾ, ಸೊ ಇದು ನಮ್ಮ ಕುಂಕುಮಾದಿ ತೈಲಂ ಕತೆ. ಒಂದು ಬಾಟಲ್ ಹಾಗೆ ಇಡ್ತೀನಿ, ಒಂದು ಬಾಟಲ್ ಇವತ್ತಿಂದ ರಾತ್ರಿ ಮಲಗುವಾಗ ಹಚ್ಚಿ ಮಲ್ಕೊಳ್ಳೋದು. ಮುಂಚೆ ಎಲ್ಲ ನಾನು ವಿಟಮಿನ್ ಇ ಕ್ಯಾಪ್ಸುಲ್ ಕೆಲವೊಮ್ಮೆ ಹಚ್ಕೊತಾ ಇದ್ದೆ, ಅದು ತುಂಬ ಸ್ಟಿಕ್ಕಿ, ಬೆಡ್ಡಿಗೆಲ್ಲ ತಾಗುತ್ತೆ, ಕಂಫರ್ಟೇಬಲಲ್ಲಿ ಮಲ್ಕೊಳ್ಳೋಕ್ಕಾಗಲ್ಲ. ಬಟ್ ಈ ಆಯಿಲ್ ಹೇಗಿರುತ್ತೆ ಇನ್ನೂ ಗೊತ್ತಿಲ್ಲ. ಇದರ ಪಕ್ಕಾ ರಿವ್ಯೂ ನಾನು ಕೊಡೋದು ಒಂದು 2 ಮಂತ್ಸ್ ಹೋಗಲಿ, 2 ಮಂತ್ಸ್ ಆದಮೇಲೆ ಹೇಳ್ತೀನಿ. ಆ್ಯಂಡ್ ನಾನು ಎಲ್ಲೇ ಹೋದರೂ ಇದನ್ನು ಕ್ಯಾರಿ ಮಾಡ್ಬೋದು. ಸೊ ತುಂಬ ಚಿಕ್ಕ ಬಾಟಲ್, ಏನು ಪ್ರಾಬ್ಲಮ್ ಇಲ್ಲ, ಆದರೆ ನೆನಪಿಂದ ಡೈಲಿ ಹಚ್ಚಬೇಕಷ್ಟೆ. ಕತೆ ಇಷ್ಟೇ. ಓಕೆ, ಈಗ ಸ್ವಲ್ಪ ಮಾರ್ನಿಂಗ್ ಬಟ್ಟೆ ಹಾಕೋಗಿದ್ವಿ, ಏನಾಗಿದೆ ಅಂತ ಗೊತ್ತಿಲ್ಲ. ಅಯ್ಯೋ ಅಜ್ಜಿ, ಬನ್ನಿ ಬನ್ನಿ ಅಜ್ಜಿ, ಬನ್ನಿ ಒಳಗೆ. ನಾನು ಹ್ಞೂ ಇವಾಗಷ್ಟು ಬಂದೆ, ಫುಲ್ ಕ್ಲೀನ್ ಮಾಡಿದ್ರಾ ಅಜ್ಜಿ? ನನಗೆ ಕೊತ್ತಂಬರಿ ಸೊಪ್ಪು ಕೊಡ್ತಾ ಇದ್ದಾರೆ. ಯಾಕೆ ತುಂಬಾ ತಗೊಂಡ್ರಿ ನೀವು? ಶಿವರು ಕೊಟ್ಟ ಎದ್ದಾಗ ಅಪ್ಪ 5 ರೂಪಾಯಿ ತಗೊಂಡಿದ್ದೆ, 5 ರೂಪಾಯಿ ಕೊಡಪ್ಪ ಅಂತ ಶಿವನೇ ಕೊಟ್ಟ, ಜಾಸ್ತಿ ಕೊಟ್ಟ. ಅದಕ್ಕೆ ನಾನೊಂದು ಇಟ್ಕೊಂಡು ನೀನು ಒಂದು ಕೊಟ್ಟೆ, ಅಲ್ಗೊಂದು ಬೆಳ್ಳನ್ ತೆಗೆದಾಕಿ. ನೀವು ತೊಂದರೆ ಇಲ್ಲ, ಥ್ಯಾಂಕ್ ಯು. ನಿಮಗೇನು ಬೇಕು? ನನಗೆ ಹೇಳಪ್ಪ, ಇವಾಗ ಹೋಗ್ತಾ ಇದ್ದೀನಿ ಮಾರ್ಕೆಟಿಗೆ, ಹೋಗ್ತೀನಿ. ಏನಾದರೂ ತಿಂತೀರಾ? ಹೋಗು ತಗೊಂಬರ್ತೀನಿ. ತಂದು ತಿಂದೆ ಪರಂಗಿ ತಂದೆ, ಅದೇ ಅದನ್ನೇ ನಾನು ತಿಂದ. ಅದು ತಗೊಂಬರ್ತೀನಿ ಏನಾದರೂ. ಹೋಗೋದು ಬೇಡ. ಆಮೇಲೆ ನಮ್ಮ ಫ್ರೆಂಡ್ಸಿಗೆಲ್ಲ ಏನಾದರೂ ಹೇಳ್ತೀರಾ? ಅಪ್ಪ ನಾನೇನು ಹೇಳೋಣಮ್ಮ, ಎಲ್ಲ ನೀವು ಚೆನ್ನಾಗಿರ್ರಿ ಎಂದ ಒಂದು ನಾನು ಕಂಡ್ರಿ ಏನಮ್ಮ ಅಂತ ಮಾತಾಡ್ತೀನಿ ಅಷ್ಟೇ. ಆಯ್ತು, ನಾನೀಗ ಹೋಗ್ಬಿಟ್ಟು ಸ್ವಲ್ಪ ರೇಷನ್ ಎಲ್ಲ ತರ್ಲಿಕ್ಕಿದೆ, ತಗೊಂಬಂದ್ಬಿಡ್ತೀನಿ. ತಗೊಂಬ ಸರಿನಾ? ನೀವು ಕೆಲಸ ಇದೆ ಸುಮಾರು. ಓಕೆ, ನಾನು ನಮ್ಮ ಎಲ್ಲ ಕ್ಲಿಪ್ಸ್ಗಳನ್ನು ಲ್ಯಾಪ್ಟಾಪಲ್ಲಿ ನಾವು ತುಂಬ ಜೋಪಾನವಾಗಿ ಸೇವ್ ಮಾಡ್ಕೊಂಡಿದ್ದೀವಿ, ಅದನ್ನು ನಾವು ಮತ್ತೆ ಬಂದು ಎಡಿಟ್ ಮಾಡೋಣ ಅಂತೆ. ಈಗ ಹೊರಡೋಣ. ಸದ್ಯಕ್ಕೆ ಈ ಬ್ಯಾಗ್ ಸಾಕು, ಈ ಬ್ಯಾಗ್ ನಾನು ಕ್ಯಾರಿ ಮಾಡಬಹುದು. ಆ್ಯಂಡ್ ಒಂದು ಮೂರು ಬ್ಯಾಗ್ ತೊಗೊಳ್ಳೋಣ, 2 ಬ್ಯಾಗು. ಇನ್ನೇನಿದೆ? ದುಡ್ಡು ತಗೋಬೇಕಲ್ಲ, ಪರ್ಸ್. ಇನ್ನೇನಿದೆ? ಟೈಮ್ ಏನಾಗಿದೆ? 7:00. 1 ಗಂಟೆ ಒಳಗೆ
ಈ ಗ್ರಾಸರೀಸ್ ಶಾಪಿಂಗ್ ಎಲ್ಲ ಮುಗಿಬೇಕು ನಮ್ದು, ಯಾಕಂದ್ರೆ ನಾನು ಮತ್ತೆ ಬಂದು ವ್ಲಾಗ್ ಎಡಿಟ್ ಮಾಡಬೇಕು. ಆಮೇಲೆ ಕೆಲವರು ಊರಿನ ವ್ಲಾಗ್ಸ್ ನೋಡಿದಾಗ ಏನು ಅನ್ಕೊಂತಾರೆ ಅಂದರೆ ನಾನು ಊರಲ್ಲಿ ಇದ್ದೀನಿ, ಸೊ ಸೋನು ಲೈವ್ ಬನ್ನಿ ಅಜ್ಜಿ ಹತ್ರ ಹಾಯ್ ಹೇಳಿಸಿ ಅಂತೆಲ್ಲ ತುಂಬ ಪ್ರೀತಿಯಿಂದ ನೀವು ಕಮೆಂಟ್ಸ್ ಮಾಡ್ತೀರಾ. ಆದರೆ ಆ ವ್ಲಾಗ್ನ ಡೇಟ್ ನೋಡಿ, ಯಾಕಂದರೆ ಇವಾಗ ನಾನು ಬೆಂಗಳೂರಲ್ಲಿದ್ದೀನಿ. ಸೊ ದಯವಿಟ್ಟು ವ್ಲಾಗ್ನ ಡೇಟ್ ನೋಡಿ. ಮುಂಚೆ ಒಂದು ಟೈಮಲ್ಲಿ ನಾನು ಇವತ್ತು ವ್ಲಾಗ್ ಮಾಡಿದ್ದು ನಾಳೆನೆ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ಇವಾಗ ಹಾಗಿಲ್ಲ. ಇವಾಗ ವ್ಲಾಗ್ಸ್ ಜಾಸ್ತಿ ಆಗ್ತಾ ಇದೆ, ಆ್ಯಂಡ್ ನನ್ನ ಪ್ರೊಫೆಷನಲ್ ಲೈಫು, ವ್ಲಾಗ್ ಲೈಫು, ಪರ್ಸ್ನಲ್ ಲೈಫು ಮೂರು ನಾನು ಮ್ಯಾನೇಜ್ ಮಾಡಬೇಕು. ಸೊ ವ್ಲಾಗ್ನ ಡೇಟ್ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಇದೊಂದು ಬ್ಯಾಗು, ಇದೊಂದೇ ಬ್ಯಾಗ್ ಸಾಕು, ಇದಿಲ್ಲೇ ಇರಲಿ, ಆ್ಯಂಡ್ ಪರ್ಸ್ ಹೋಗೋಣ. ಆ್ಯಂಡ್ ಸಿ, ಇವತ್ತು ಮಾಸ್ಕ್ ತಗೋಬೇಕಂತ ಇದ್ದೆ, ಆದರೆ ನಮ್ಮ ಹತ್ರ ಇವಾಗ ಅಷ್ಟು ಟೈಮ್ ಇಲ್ಲ. ಬೇಗ ಬಂದು ನಾನು, ಯಾಕಂದರೆ ವ್ಲಾಗ್ ಎಡಿಟ್ ಮಾಡಬೇಕು ಆ್ಯಂಡ್ ಕರೆಕ್ಟ್ ಟೈಮಿಂಗ್ ಬಂದ್ಕೋಬೇಕು ಅದಕ್ಕೆ. ಓಕೆನಾ, ನಾಳೆ ಅಥವಾ ನಾಳೆಗೆ ಯಾವತ್ತಾದ್ರೂ ತಗೊಳ್ಳೋಣ. ಫುಲ್ ರಶ್ ಇದೆ, ಕಾಯ್ಬೇಕಾಗುತ್ತೆ, ವೇಟ್ ಮಾಡಬೇಕಾಗುತ್ತೆ. ಇದು ಬಾಯ್ಲ್ ರೈಸ್ ತಾನೆ, ಒಂದು ಕೆ ಜಿ ಕೊಡಿ. ಸದ್ಯಕ್ಕೆ ನಾನು ಒಬ್ಬಳೇ ಇರೋದ್ರಿಂದ ಜಾಸ್ತಿ ಥಿಂಗ್ಸ್ ನಂಗೆ ತೊಗೊಳಕ್ಕಾಗಲ್ಲ. ಸೊ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಹೋಗೋಣ. ಒಂದು ವಾರದೊಳಗೆ ನಮ್ಮ ಎಲ್ಲ ಗ್ರಾಸರೀಸ್ ನಮ್ಮ ಕಿಚನ್ ರೂಮಲ್ಲಿ ಇರುತ್ತೆ. ಸೊ ನಾನು ಇಷ್ಟು ಹೊತ್ಕೊಂಡು ಹೋಗ್ಬೋದು ಅಷ್ಟೇ. ಇವಾಗ ಬಿಲ್ಡಿಂಗಿಗೆ ಹೋಗೋಣ ಬನ್ನಿ. ಇದರದ್ದು ಎಕ್ಸ್ಪೈರಿ ನೋಡಿಲ್ಲ ನಾನು. ಮಂತ್ ಆಫ್ ಇಯರ್ ಮ್ಯಾನುಫ್ಯಾಕ್ಚರ್ಡು ಜೂನ್ 2020 ಅಂತ ಇದೆ. ಬೆಸ್ಟ್ ಬಿಫೋರ್ 12 ಮಂತ್ಸ್ ಫ್ರಮ್ ಮ್ಯಾನುಫ್ಯಾಕ್ಚರ್. ಓಕೆ, ಯೂಸ್ ಮಾಡ್ಬೋದು. ಇವತ್ತು ಗ್ರಾಸರೀಸ್ ಶಾಪಿಂಗಿಂದು ಮೇನ್ ಹೈಲೈಟ್ ಯಾವುದು ಗೊತ್ತಾ? ಸಾಸಿವೆ ಎಣ್ಣೆ. ಒಂದು ಟೈಮಲ್ಲಿ ಬಂದಿದ್ದೆ ಸಾಸಿವೆ ಎಣ್ಣೆ ತಗೋಬೇಕಂತ, ಸಿಕ್ಕಿರಲಿಲ್ಲ, ಬಟ್ ಇವತ್ತು ಸಿಕ್ಕಿದೆ. ನಮ್ಮ ಕಿಚನ್ ರೂಮಲ್ಲಿ ಸಾಸಿವೆ ಎಣ್ಣೆ, ಆಮೇಲೆ ಪೀನಟ್ ಆಯಿಲ್ ಅಂದರೆ ಶೇಂಗಾ ಬೀಜದ ಎಣ್ಣೆ, ಆಲಿವ್ ಆಯಿಲ್, ಕೊಬ್ಬರಿ ಎಣ್ಣೆ, ಇದಿಷ್ಟು ಇರಲಿ. ಓಕೆ, ಒಳ್ಳೇದು ಹಾಕಿ, ಅರ್ಧ ಹಾಕಿ. ಇದು ಬಂದುಬಿಟ್ಟು ಗೋಪ್ರೋ ಕ್ಯಾಮ್ರಾ. ಹಾಯ್ ಮಾಡಿ ಒಂದ್ಸಲ. ನಾನು ಯೂಟ್ಯೂಬರ್, ನಾನು ಯೂಟ್ಯೂಬರ್. ಹಾಂ, ನನ್ನ ಚಾನಲ್ ಇದೆ ಸೋನು ಕನ್ನಡ ವ್ಲಾಗ್ ಅಂತ, ಸೋನು ಕನ್ನಡ ವ್ಲಾಗ್ಸ್ ಅಂತ ಇದೆ. ಹಣ್ಣಾಗುತ್ತಲ್ಲ ಬೇಗ? ಆಲ್ರೆಡಿ ಹಣ್ಣಾಗಿದೆ, ಎರಡು ಇದೆ. ಹಾಂ, ಅದು ಕೊಡಿ ನಾನು. ಚೆನ್ನಾಗಿ ಎಷ್ಟು? ಒಂದು ಪೀಸಿಗೆ 30ನಾ? ಪೀಸ್ 30. ಓಕೆ, ದಾಳಿಂಬೆ. ದಾಳಿಂಬೆ ಹೆಂಗೆ? 120. ಕಾಸ್ಟ್ಲಿ ಆಗಿದೆ ಅಲ್ಲ, ಅದು ಒಂದೇ ರೇಟ್. ಈಗ ಇಲ್ಲಿ ಫ್ರೂಟ್ಸ್ ಅಲ್ಲಿ ಕಡಿಮೆ ಇರೋದಂದ್ರೆ ಸೀತಾಫಲ ಅನ್ಸುತ್ತೆ. ಸೀತಾಫಲ, ಆಮೇಲೆ ಇದು ಕರ್ಬೂಜ ಹಣ್ಣು, ಇದು ಸಪೋಟ, ಇದು ಆಮೇಲೆ ಮೂಸಂಬಿ. ಕರ್ಬೂಜ ಹಣ್ಣು ಎಷ್ಟು? 40. ಒಂದಕ್ಕಾ? ಸೀತಾಫಲ ಅನ್ಕೊಂಡು ಹಣ್ಣಾಗಿಲ್ಲಲ್ಲ. ಹಣ್ಣು ಇದ್ದಾಗ ಖಾಲಿ ಹಣ್ಣು, ಅದನ್ನ ನಾಳೆ ತಗೊಂತೀನಿ ನೋಡೋಣ. ಬೆಳಗ್ಗೆ ಬಂದರೆ ಹಣ್ಣು ಸಿಗುತ್ತಲ್ಲ. ನಾನು ಬೈ ಸೇವಲ್ಲಿ ಈ ಕೆಲವೊಂದು ಬೇಳೆಗಳೆಲ್ಲ ತಗೊಂಡೆ ನಾನು. ಸಿ, ಈಗ ಶೇಂಗಾ ಬೀಜ ತಗೊಂಡಿದ್ದೀನಿ. ಇದರಲ್ಲಿ ಎಕ್ಸ್ಪೈರಿ ಡೇಟು 12 ಅಂತ ಇದೆ. ಬೇರೆ ಎಲ್ಲ ಬೇಳೆಯಲ್ಲಿ ಮಸೂರ್ ದಾಲ್, ಕಡಲೆಬೇಳೆ ಮತ್ತು ಬಾಕಿದೆಲ್ಲ ಏನು ತೊಗೊಂಡಿದೆ ಅದರಲ್ಲೂ 12 ಅಂತಲೇ ಇತ್ತು. ನವೆಂಬರ್ ಒಳಗೆ ನಾನು ಅದನ್ನೆಲ್ಲ ಖಾಲಿ ಮಾಡಬೇಕು, ಎಲ್ಲ ಅರ್ಧ ಕೆ ಜಿ ಪ್ಯಾಕ್.
ನನಗನ್ಸುತ್ತೆ ನಾನು ಒಬ್ಬಳೇ ಇರೋದ್ರಿಂದ ಅದೆಲ್ಲ ಖಾಲಿ ಆಗಲ್ಲ. ಸೊ ಎಕ್ಸ್ಪೈರಿ ಡೇಟ್ ಮುಗ್ದೋಗ್ಬಿಡುತ್ತೆ, ಅದಕ್ಕೆ ನಾನು ಅಲ್ಲೇನು ತೊಗೊಂಡಿಲ್ಲ. ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ, ನಾಳೆ ಟೈಮ್ ಸಿಕ್ಕಿದ್ರೆ ಅದರಲ್ಲಿ ಪೀನಟ್ ಬಟರ್ ಮಾಡ್ಕೋಬೇಕು. ಸೊ ಅದು ಬೇಗ ಖಾಲಿ ಆಗುತ್ತೆ. ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ಸ್ ಇದೊಂದು ಎಷ್ಟು 250 ಗ್ರಾಮಿಂದು, ಇದು ಬೇಗ ಖಾಲಿ ಆಗುತ್ತೆ. ಯಾಕಂದರೆ ಇದೆಲ್ಲ ನಾನು ಡೈಲಿ ಕನ್ಸ್ಯೂಮ್ ಮಾಡ್ತೀನಿ. ಬಟ್ ಬೇಳೆ ಅದೆಲ್ಲ ವಾರದಲ್ಲಿ ಒಂದೆರಡು ಸಲ ಸಾರು ಮಾಡ್ತೀನಿ ಅಷ್ಟೇ, ಬೇಗ ಖಾಲಿ ಆಗಲ್ಲ. ಸೊ ಯಾಕೋ ಅದು ಬೇಡ ಅಂತ ನಾನು ಕ್ಯಾನ್ಸಲ್ ಮಾಡಿದೆ. ಬಾಕಿದ್ದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಏನೆಲ್ಲ ತಂದಿದ್ದೀನಿ ಅಂತ. ಓಕೆನಾ, ಸೊ ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ನಮ್ಮ ಕುಂಕುಮಾದಿ ತೈಲಂ ಇದನ್ನು ಇವತ್ತು ಹಚ್ಕೊಳ್ಳೋಣ, ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಆದರೆ ಇದು ಪ್ಲಾಸ್ಟಿಕ್ ಬಾಟಲ್, ಗಾಜಿನ ಬಾಟಲಲ್ಲಿ ಕೊಡಬಹುದಿತ್ತು. 350 ರೂಪಾಯಿ ತೊಗೊಳ್ತಾ ಇದ್ದಾರೆ, ಕಾಸ್ಟ್ಲಿ ಇದೆ. ಬಟ್ ಗಾಜಿನ ಬಾಟಲ್ ಇರ್ತಿದ್ರೆ ಚೆನ್ನಾಗಿರೋದು. ನಮ್ಮ ಹತ್ರ ಗಾಜಿನ ಬಾಟಲ್ ಯಾವುದಿದೆ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಬೇಕಾದರೆ. ಯಾ ಹಾಂ, ಇನ್ನೊಂದು ಟೈಮ್ ತೋರಿಸ್ತೀನಿ. 8 ಗಂಟೆ ಒಳಗೆ ಮನೇಲಿರಬೇಕಂತ ನಾವು ಅಂದ್ಕೊಂಡು ಹೋಗಿದ್ದು, ಇವಾಗ 8:14 ಕಾಣಿಸ್ತಾ ಇದೆಯಾ? ಎಸ್, 8:14. 15 ಮಿನಿಟ್ಸು ಅಜ್ಜಿ ಹತ್ರ ಮಾತಾಡಿದ್ದು, ಅಜ್ಜಿ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ದು. ಆ ಎಕ್ಸ್ಟ್ರಾ ಟೈಮ್ ಏನಿದೆ ಅದು ಅಜ್ಜಿ ಹತ್ರ ಮಾತಾಡಿದ್ದು. ಬಟ್ ಗುಡ್, ಟೈಮ್ ಚೆನ್ನಾಗಿ ಹೋಗ್ತಾ ಇದೆ. ಇವಾಗೇನಿಲ್ಲ, ಇವಾಗ ಒಂದು ವ್ಲಾಗ್ ಎಡಿಟ್ ಮಾಡೋಕ್ಕಿದೆ ಆ್ಯಂಡ್ ಪಾತ್ರೆ ತೊಳಿಲಿಕ್ಕಿದೆ ಆ್ಯಂಡ್ ಅಷ್ಟೇ ಕತೆ. ಸೊ ಐ ಆಮ್ ವೆರಿ ಹೈ ವಿತ್ ಅ ಬ್ಯಾಗ್. ಓಕೆ, ಐ ವೆರಿ ಹ್ಯಾಪಿ. ನಮ್ಮ ಕಿಚನ್ ರೂಮಿಗೆ ಫೈನಲಿ ಸಾಸಿವೆ ಎಣ್ಣೆ ಬಂದಿದೆ. ಈ ಸಾಸಿವೆ ಎಣ್ಣೆ ಬಗ್ಗೆ ನಾನು ಉತ್ತರಾಖಂಡ್ ನ್ಯಾಷನಲ್ ಕ್ಯಾಂಪಿಗೆ ಹೋಗಿದ್ನಲ್ಲ, ಆಗ ಯೋಚನೆ ಮಾಡಿದ್ದೆ, ಎಸ್ ನಮ್ಮ ಕಿಚನ್ ರೂಮಲ್ಲೂ ಸಾಸಿವೆ ಎಣ್ಣೆ ಬರಬೇಕು, ನಮ್ಮ ಕಿಚನ್ ರೂಮಲ್ಲೂ ಸಾಸಿವೆ ಎಣ್ಣೆ ಇರಬೇಕು. ಸಾಸಿವೆ ಎಣ್ಣೆದು ಬೆನಿಫಿಟ್ಸ್ ತುಂಬ ಇದೆ, ನೆಕ್ಸ್ಟ್ ಒಂದು ಡೀಟೇಲ್ ವೀಡಿಯೋ ಮಾಡೋಣ. ಸಾಸಿವೆ ಎಣ್ಣೆನ ಆದಷ್ಟು ನಾನ್ ವೆಜ್ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ, ನಾನು ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಸದ್ಯಕ್ಕೆ ನಮ್ಮ ಹತ್ರ ಪೀನಟ್ ಆಯಿಲ್ ಇದೆ, ಕಡಲೆ ಬೀಜದ್ದು, ಇದನ್ನೇ ಯೂಸ್ ಮಾಡಿ. ಆ್ಯಂಡ್ ಇದು ಪ್ಲಾಸ್ಟಿಕ್ ಬಾಟಲ್, ಇದನ್ನು ನಾವು ಈ ಸಾಸಿವೆ ಎಣ್ಣೆನ ಇದರಲ್ಲಿ ಕೊಬ್ಬರೆಣ್ಣೆ ಇದೆ, ಇದು ಅಕ್ಕನೇ ಹಾಕಿಟ್ಟಿದ್ದು ಇದರಲ್ಲಿ. ನೆಕ್ಸ್ಟ್ ಒಂದು ಗಾಜಿನ ಬಾಟಲಲ್ಲಿ ಈ ಸಾಸಿವೆ ಎಣ್ಣೆನ ಹಾಕಿ ಇಡೋಣ ಅಂತೆ. ಸೊ ಇದು ಸದ್ಯಕ್ಕೆ ಇಲ್ಲಿ ಮೇಲಿರಲಿ, ಯಾಕಂದರೆ ಅದು ಹೀಟ್ ಆದರೆ ಪ್ಲಾಸ್ಟಿಕ್ ಅಲ್ವಾ, ಸೊ ಅದು ಅಬ್ಸರ್ವ್ ಮಾಡುತ್ತೆ, ಅದು ಮೇಲಿರಲಿ. ಸೊ ಬನ್ನಿ ಓಟ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಹಸಿವಾಗ್ತಾ ಇದೆ. ಇದು ಚೆನ್ನಾಗಿದೆಲ್ಲ, ಬೌಲ್ ಥರ ಮಾಡ್ಕೋಬಹುದು. ಕೆಳಗೊಂದು ಸ್ವಲ್ಪ ಉಜ್ಜಿ ಸೂಪ್ ಕುಡಿಲಿಕ್ಕೆಲ್ಲ ಚೆನ್ನಾಗಿದೆ. ಇಲ್ಲೊಂದು ಸ್ವಲ್ಪ ಶೇಪ್ ಇಲ್ಲ, ತೊಂದರೆ ಇಲ್ಲ, ಚೆನ್ನಾಗಿದೆ. ಅಜ್ಜಿ ಕೊಟ್ಟಿದ ಕೊತ್ತಂಬರಿ, ಆ್ಯಕ್ಚುಲಿ ಕೊತ್ತಂಬರಿ ಎಲ್ಲೆಲ್ಲೋ ಆಗಿಬಿಟ್ಟಿದೆ. ಪಾಪ ಅವ್ರ ಮನೇಲಿ ಫ್ರಿಜ್ ಇಲ್ಲ, ನಮ್ಮ ಮನೇಲಿ ಈಗ ಫ್ರಿಜ್ ಇಲ್ಲ, ಖಾಲಿ ಮಾಡೋಣ ಅಂತ ಕೊಟ್ಟಿರ್ತಾರೆ. ಆಯಿತು, ಇದು ನಮ್ಮ ನೈಟ್ ಡಿನ್ನರ್, ಇದು ನಮ್ಮ ಡಿನ್ನರ್. ಹೆಲ್ದಿ ಆ್ಯಂಡ್ ಟೇಸ್ಟಿ, ಹೌದು ಟೇಸ್ಟಿ ಇರುತ್ತೆ. ನಾನು ಮೊನ್ನೆ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ತೊಗೊಂಡು ಬಂದಿದ್ದೆ, ಸಿ ಅದು ಈ ಬ್ಯಾಗಲ್ಲಿದೆ. ಸ್ವಲ್ಪ ಕಡಲೆಕಾಳು ತಂದಿದ್ದೆ ಆ್ಯಂಡ್ ಇದು ಸೋಯಾಬೀನ್ ಅಲ್ಲ ಹಲ್ಸುಂಡೆ ಮತ್ತು ಹೆಸರುಬೇಳೆ ಸ್ವಲ್ಪ ರವೆ ಆ್ಯಂಡ್ ಅವಲಕ್ಕಿ ಆಮೇಲೆ ಬಾರ್ಲಿ ಎಲ್ಲ ಸ್ವಲ್ಪ ಸ್ವಲ್ಪನೇ ತರ್ತಾ ಇದ್ದೀನಿ, ಯಾಕಂದರೆ ತುಂಬ ದಿನ ಇಟ್ಕೊಳ್ಳೋದು ಬೇಡ. ಆಮೇಲೆ ನನ್ನ ಗ್ಯಾರಂಟಿ ಇಲ್ಲ ನನ್ನ ಮನೇಲಿ ಯಾವಾಗಲೂ ಇಲ್ಲಿ ಇರ್ತೀನಿ ಅಂತ, ಎಲ್ಲಾದರೂ ಹೋಗ್ತಾನೆ ಇರ್ತೀನಿ. ಸೊ ತಂದಿದ್ದು ಫುಡ್ಡು, ಈ ಎಲ್ಲ ಗ್ರಾಸರೀಸ್ ಎಲ್ಲ ವೇಸ್ಟ್ ಆಗಬಾರ್ದು. ಕಡಲೆಕಾಳು ಚೆನ್ನಾಗಿದೆ ಅಲ್ವಾ, ಸಿ ಅದನ್ನು ನೆನೆಸಿಟ್ಟಿದ್ದೀನಿ, ನಾಳೆಯಿಂದ ಇದು ಮೊಳಕೆ ಆಗುತ್ತೆ. ಇದು ಯೂಸ್ ಮಾಡಿದ ತಕ್ಷಣವೇ ಬೇರೆ ಏನಾದರೂ ಬೇರೆ ಬೇಳೆ ಏನಾದರೂ ಹಾಕೋಣ, ಹೆಸರು ಬೇಳೆ. ಸೊ ಓಕೆ, ಒಂದು ಟ್ರ್ಯಾಕಲ್ಲಿದೆ, ತೊಂದರೆ ಇಲ್ಲ. ನನ್ನ ಫುಡ್ ಬಗ್ಗೆ ಎಸ್ಪೆಷಲಿ ನಮ್ಮ ಮನೆಯಲ್ಲಿ ಅಕ್ಕನಿಗೆ ಮತ್ತು ನನ್ನ ಕೆಲವೊಂದು ಫ್ರೆಂಡ್ಸ್ಗಳಿಗೆಲ್ಲ ಸ್ವಲ್ಪ ಟೆನ್ಷನ್ ಇದೆ, ಹೇಗೆ ಮಾಡ್ಕೊತಾಳೆ ಏನೋ ಅಂತ. ಏನೂ ಇಲ್ಲ, ನಾನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಇದನ್ನೆಲ್ಲ ವ್ಲಾಗಲ್ಲಿ ಪದೇ ಪದೇ ತೋರಿಸಲ್ಲ, ಯಾಕಂದರೆ ಇದು ಬೋರಿಂಗ್ ವ್ಲಾಗ್ ಆಯಿತಾ, ಕುಕ್ಕಿಂಗ್ ಮಾಡೋದು. ಸೊ ರೂಮಲ್ಲೇ ಕೂತ್ಕೊಂಡು ನಾನು ವ್ಲಾಗ್ ಮಾಡೋದು, ಇದು ಆಲ್ರೆಡಿ ನಾನು ತುಂಬ ಸಲ ನನಗೆ ಫೀಲ್ ಆಗಿದೆ. ಅದು ರೂಮಲ್ಲಿ ವ್ಲಾಗ್ ಮಾಡುವಾಗ ನಂಗೆ ಅಷ್ಟು ವ್ಲಾಗ್ ಮಾಡಬೇಕಂತ ಅನಿಸಲ್ಲ. ಓಕೆ, ಸಿ ಇದು ಮಸಾಲ ಓಟ್ಸ್,
ಇದು ನನ್ನ ರೆಸಿಪಿ ಅಂತ ಏನು ಸ್ಪೆಷಲ್ ಇಲ್ಲ, ವೆರಿ ಸಿಂಪಲ್, ನೀವೇ ನೋಡಿದ್ದೀರ. ಬಟ್ ಇದು ನನಗೆ ತುಂಬ ಟೇಸ್ಟ್ ಕೊಡುತ್ತೆ. ಇದ್ರ ಮೇಲೆ ಸ್ವಲ್ಪ ಬೇಯಲಿ, ಅದ್ರ ಮೇಲೆ ತುಪ್ಪ ಹಾಕೋಣ. ಮತ್ತು ನಮ್ಮ ಅಜ್ಜಿ ಕೊಟ್ಟಿದ್ದ ಕೊತ್ತಂಬರಿ ಇದೆ, ಅದು ಇಲ್ಲಿ ಬರಲಿಕ್ಕೆ ಕಾಯ್ತಾ ಇದೆ, ಬರುತ್ತೆ. ಕಿಚನ್ ವೆಸಲ್ಸ್ನೆಲ್ಲ ನೆಕ್ಸ್ಟ್ ತೊಗೊಳೋಣ. ನೆಕ್ಸ್ಟ್ ಅದೇ ಇರೋದು. ಬಟ್ ಒಂದೇ ದಿನಕ್ಕೆ ಈ ರೀತಿ ಹೋಗಿ ಎಲ್ಲ ತೊಗೊಂಬರೋಕ್ಕಾಗಲ್ಲ. ಈಗ ಸ್ವಲ್ಪ ಗ್ರಾಸರೀಸ್ ಎಲ್ಲ ತಂದಿಟ್ಟಿದ್ದೀನಿ, ನಾಳೆನೂ ಇನ್ನೂ ಸ್ವಲ್ಪ ತೊಗೊಳೋಣ. ಯಾಕಂದರೆ ನಾನು ಅಕ್ಕಿ ಎಲ್ಲೋ ಇಟ್ಟನಲ್ಲ, ಸಿ ಬಾಯ್ಲ್ ರೈಸ್, ಬಾಯ್ಲ್ ರೈಸು ಒಂದೇ ಕೆ ಜಿ ತೊಗೊಂಡೆ, ಇನ್ನೊಂದು 2-3 ಕೆ ಜಿ ಬಾಯ್ಲ್ ರೈಸ್ ತೊಗೊಂಡು ಬರೋಣ. ಓಕೆನಾ? ಓಕೆ. ಆಯುರ್ವೇದಿ ಕುಂಕುಮಾದಿ ತೈಲಂ, ಇದನ್ನು ಪ್ರನೌನ್ಸ್ ಮಾಡೋದು ನಂಗೆ ಸರಿ ಗೊತ್ತಿಲ್ಲ, ನಾನು ಇದನ್ನು ಹಿಂಗೆ ಓದ್ತಾ ಇದ್ದೀನಿ, ಆಯುರ್ವೇದಿಕ್ ಅಂತ. ಓಕೆ, ಇದರ ರಿವ್ಯೂಸ್ ನೋಡಿದ್ದೆ, ಚೆನ್ನಾಗಿದೆ ಅಂತ ಇದೆ. ಸಿ, ನನಗೆ ಫೇರ್ ಆಗಬೇಕು, ಬೆಳ್ಳಗಾಗಬೇಕು ಅನ್ನೋ ಆಸೆ ಇಲ್ಲ, ಆದರೆ ಸ್ಕಿನ್ ಕ್ಲಿಯರ್ ಆಗಿರಬೇಕು ಅಂತ ಅಷ್ಟೇ. ಇಲ್ಲಿ ಈ 1 ವರ್ಷದಿಂದ ಇದು ಕಾಣಿಸ್ಕೊಂಡಿರೋದು, ಹೋದ ವರ್ಷ ಎಲ್ಲ ಇರಲಿಲ್ಲ. ಇದಕ್ಕೆ ಪಿಗ್ಮೆಂಟೇಷನ್ ಅಂತ ಹೇಳಬೇಕೋ, ಬ್ಲೆಮಿಷ್ ಅಂತ ಹೇಳಬೇಕೋ ಗೊತ್ತಿಲ್ಲ, ಬಟ್ ಹಾಗೇನೆ ಇದೆ. ಆಮೇಲೆ ಇವೆಲ್ಲ ಪಿಂಪಲ್ ಮಾರ್ಕ್ಸ್ಗಳೆಲ್ಲ. ಓಕೆನಾ? ಕೆಲವೊಮ್ಮೆ ಕೈ ಸುಮ್ಮನೆ ಇರಲ್ಲಲ್ಲ, ಗೊತ್ತಿಲ್ಲದೇ ಅದನ್ನು ಕಿತ್ಕೊಂಡ್ಬಿಡ್ತೀವಿ, ಹಂಗೆ ಮಾಡ್ಕೋಬಾರ್ದು. ಸೊ ಅದಕ್ಕೆ ಇದನ್ನು ತರಿಸಿದ್ದೀನಿ, ಇನ್ಮೇಲೆ ಡೈಲಿ ಇದನ್ನು ಯೂಸ್ ಮಾಡೋಣ. ಇದಕ್ಕೆ ಸ್ವಲ್ಪ ಹೋಲ್ ಮಾಡ್ಕೋಬೇಕು. ಆಮೇಲೆ ಈ ಪ್ರಾಡಕ್ಟ್ ಬಗ್ಗೆ ಒಳ್ಳೆ ರಿವ್ಯೂ ಇದೆ ಆ್ಯಂಡ್ ಬ್ಯಾಡ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಎಲ್ಲರೂ ಒಳ್ಳೆಯದೇ ಹೇಳಿಲ್ಲ, ಕೆಲವರಿಗೆಲ್ಲ ಇದು ಆಗಿಲ್ಲ ಸ್ಕಿನ್ನಿಗೆ. ಓಕೆನಾ? ಕೆಲವರಿಗೆಲ್ಲ ಒಳ್ಳೆ ವರ್ಕ್ ಮಾಡಿದೆ. ಸೊ ನಮ್ಮ ಸ್ಕಿನ್ನಿಗೆ ಏನಾಗುತ್ತೆ ಗೊತ್ತಿಲ್ಲ, ಲೆಟ್ಸ್ ಟ್ರೈ. ಆಮೇಲೆ ಎಕ್ಸ್ಟರ್ನಲ್ ಆಗಿ ನಾವೇನು ಹಚ್ಚಿದ್ರು, ಇಂಟರ್ನಲ್ ಆಗಿ ನಾವೇನು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಇದೆಲ್ಲ. ಸೊ ಅದಕ್ಕೆ ನಮ್ಮ ಡೈರೆಕ್ಟ್ ಓಕೆ, ಮಧ್ಯದಲ್ಲಿ ಸ್ವಲ್ಪ ಕೇರ್ಲೆಸ್ ಮಾಡಿದ್ವಿ. ಕೇರ್ಲೆಸ್ ಅನ್ನೋಕ್ಕಿಂತ ನಾವು ಹೋದ ಕಡೆ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ ಫುಡ್ಡು ಸಿಗ್ತಾ ಇರಲಿಲ್ಲ ಆ್ಯಂಡ್ ನಾವು ಹೋದ ಕಡೆ ಎಲ್ಲ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ, ಅಲ್ಲೇನು ಅವ್ರು ಕೊಡ್ತಾರೆ ತಿನ್ನಬೇಕು ಬರಬೇಕು ಅಲ್ವಾ. ಓಕೆ, ನನ್ನ ಓಟ್ಸು ಸಹ ರೆಡಿ ಇದೆ. ಸೊ ನಾನು ಇಡು, ಎಲ್ಲ ಇಲ್ಲಿ ಇಡು, ಆಮೇಲೆ ಬಿದ್ದೋಗು. ಓಕೆನಾ? ಇವತ್ತು ನಮ್ಮ ವ್ಲಾಗಲ್ಲಿ ಕಡೆ ಮತ್ತೆ ಯಾರು ಹೇಳ್ತಾ ಇದ್ದಾರೆ ನೋಡೋಣ. ಆ್ಯಂಡ್ ಯಾರ್ದಾದ್ರೂ ವೀಡಿಯೋ ಮಿಸ್ ಆದರೆ, ಇಲ್ಲಿವರೆಗೆ ನಾನು ಆ ವೀಡಿಯೋ ಹಾಕದೇ ಇದ್ದರೆ, ಪ್ಲೀಸ್ ರಿಮೈಂಡ್ ಮೀ, ಇನ್ನೊಂದ್ಸಲ ಮೇಲ್ ಮಾಡಿ. ಓಕೆನಾ? ನಿಮ್ಮ ವೀಡಿಯೋ ಬಂದಿಲ್ಲ ಅಂದರೆ ಊಟ ಮಾಡಿ, ನಮ್ಮ ದಿನ ಮುಗಿಸೋಣ. ಆದಷ್ಟು ರೂಮಲ್ಲಿ ವ್ಲಾಗ್ ಮಾಡೋದು ಕಡಿಮೆ ಮಾಡ್ತೀನಿ, ನೀವು ಬೋರ್ ಆಗಬಾರ್ದು, ನಾನು ಆಗಬಾರ್ದು. ಆ್ಯಂಡ್ ನೋಡೋಣ, ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡೋಣ. ಟ್ರಾವೆಲಿಂಗ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ, ನಾನು ಮಾಡೋ ಟ್ರಾವೆಲಿಂಗು ಸ್ಪೆಷಲ್ ಆಗಿರಬೇಕು ಅಂತ. ಟ್ರಾವೆಲಿಂಗ್ ಆದಮೇಲೆ ಆ ಪ್ಲೇಸಿಗೆ ಏನು ಹೋಗಿರ್ತೀನಿ ಆ ಪ್ಲೇಸಿಗೆ. ಓಕೆ, ಇದೆಲ್ಲ ಇವಾಗ ಹೇಳೋದು ಬೇಡ, ಟ್ರಾವೆಲಿಂಗ್ ಸ್ಟಾರ್ಟ್ ಆಗಲಿ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಕೊನೆ ಮಾತು ಯಾರು ಹೇಳ್ತಿದ್ದಾರೆ, ನೀವು ಹೇಳ್ತಾ ಇದ್ದೀರಾ. ಆ್ಯಂಡ್ ವ್ಲಾಗಿಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಬಿಕಾಸ್ ನಿಮ್ಮ ಒಂದು ಲೈಕು ನಿಮ್ಮ ಸರೌಂಡಿಂಗಲ್ಲಿ ಬೇರೆಯವರಿಗೆ ವಿಡಿಯೋ ರೆಕಮೆಂಡ್ ಮಾಡುತ್ತೆ. ಅದು ಕೂಡ ಯೂಟ್ಯೂಬಲ್ಲಿ ಇದೆ ಅಂತೆ, ನನಗೂ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ, ಚಾನಲ್ನ ಗ್ರೋ ಮಾಡಬೇಕು. ಸೊ ಸುಮಾರು ಕೆಲಸಗಳಿದೆ, ಅದನ್ನೆಲ್ಲ ಮಾಡಬೇಕು, ಫಿನಾನ್ಷಿಯಲ್ ಸಪೋರ್ಟ್ ಬೇಕು. ಸೊ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಬೇಕು ಆ್ಯಂಡ್ ಇರುತ್ತೆ ಕೂಡ. ಸದ್ಯಕ್ಕೆ ಗುಡ್ ನೈಟ್, ಆದಷ್ಟು ಬೇಗ ಸಿಗ್ತೀನಿ. ಕೀಪ್ ಲವಿಂಗ್, ಕೀಪ್ ಸಪೋರ್ಟಿಂಗ್. ಬದುಕಿ ಬದುಕಲು ಬಿಡಿ ಖುಷಿಗಾಗಿ.